ಎಲ್ಲರಿಗೂ ನಮಸ್ಕಾರ. ರಾಗ ಟಿಪ್ಸ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಈ ವರ್ಷ ಪಿತೃಪಕ್ಷ ಯಾವಾಗ, ಹೇಗೆ ಆಚರಣೆ ಮಾಡಬೇಕು, ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಬರುತ್ತೆ, ನೀವು ತಕ್ಷಣ ನೋಡ್ಬೋದು. ನಾವು ಪಿತೃಪಕ್ಷನ ಏಕೆ ಆಚರಣೆ ಮಾಡ್ತೀವಿ ಅಂದರೆ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಈ ಟೈಮಲ್ಲಿ ನಾವು ಪೂರ್ವಜರು ಅಂದರೆ ಹಿರಿಯರನ್ನು ನೆನಪು ಮಾಡಿಕೊಂಡು ಅವ್ರಿಗೆ ತರ್ಪಣ ಬಿಡುವುದು ಇದೆಲ್ಲ ತುಂಬ ಮುಖ್ಯವಾದದ್ದು. ಇದನ್ನು ಮಾಡಲೇಬೇಕು. ಅದರಲ್ಲೂ ವಿಶೇಷವಾಗಿ ನಾವು ಪಿತೃಪಕ್ಷ ಮಾಡೋ ಉದ್ದೇಶ ಏನಪ್ಪ ಅಂದರೆ, ಬ್ರಹ್ಮ ಪುರಾಣದ ಪ್ರಕಾರ ದೇವತೆಗಳನ್ನು ಪೂಜಿಸುವ ಮೊದಲು ಮನುಷ್ಯರು ತಮ್ಮ ಪೂರ್ವಜರನ್ನು ಪೂಜಿಸಬೇಕು. ಈ ಕಾರಣಕ್ಕಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಹಿರಿಯರನ್ನು ಮರಣದ ನಂತರ ಗೌರವಿಸಿ ಪೂಜೆ ಮಾಡ್ತಾರೆ. ಈ ಪಿತೃಪಕ್ಷ ಆಚರಣೆನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಯಥಾಶಕ್ತಿ ನಮ್ಗೆ ಯಾವ ಶಕ್ತಿ ಇರುತ್ತೆ ಅಷ್ಟರ ಮಟ್ಟಿಗೆ ಆದರೂ ಮನೆಯಲ್ಲಿ ನಾವು ಪಿತೃಗಳಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗಿದ್ರೆ ಈ ವರ್ಷ ಪಿತೃಪಕ್ಷ ಯಾವಾಗ ಆರಂಭ ಆಗುತ್ತೆ ಅಂತ ತಿಳಿಸ್ತೀನಿ. ಇದೇ ಸೆಪ್ಟೆಂಬರ್ 10ನೇ ತಾರೀಕು ಪ್ರಾರಂಭ ಆದರೆ ನೆಕ್ಸ್ಟು 15 ದಿವಸ ಅಂದರೆ 25ನೇ ತಾರೀಕುವರೆಗೂ ಇರುತ್ತೆ. ಈ ಹುಣ್ಣಿಮೆಗೆ ಪ್ರಾರಂಭವಾದರೆ ನೆಕ್ಸ್ಟು ಅಮಾವಾಸ್ಯೆವರೆಗೂ ಇರುತ್ತೆ. ಅಂದರೆ 10ನೇ ತಾರೀಕು ಹುಣ್ಣಿಮೆ ಇದೆ, ಅವಾಗ ಸ್ಟಾರ್ಟ್ ಆದರೆ 25ನೇ ತಾರೀಕು ಮಹಾಲಯ ಅಮಾವಾಸ್ಯೆ ಇದೆ, ಅಲ್ಲಿವರೆಗೂ ಪಿತೃಪಕ್ಷ ಆಚರಣೆ ಮಾಡಲಾಗುತ್ತೆ. ಅಮಾವಾಸ್ಯೆಗೆ ಮಹಾಲಯ ಅಮಾವಾಸ್ಯೆ ಅಂತಲೇ ವಿಶೇಷವಾಗಿ ಇರುತ್ತೆ. ಅವತ್ತಿನ ದಿವಸ ಮಾಡೋರು ಇರ್ತಾರೆ. ಇನ್ನೂ ಸ್ವಲ್ಪ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ. ಈ ಪಿತೃಪಕ್ಷ ಅವ್ರವ್ರ ಮನೆಯ ಪದ್ಧತಿ ರೀತಿ ಆಚರಣೆ ಇರುತ್ತಲ್ಲ ಅದೇ ರೀತಿ ಮಾಡಬೇಕು. ಬೇರೆಯವ್ರನ್ನ ಕೇಳಿ ಆ ಥರ ಎಲ್ಲ ಮಾಡೋ ಅಂತಿಲ್ಲ. ಇದನ್ನು ಅವ್ರ ಮನೇಲಿ ಯಾವ ಥರ ಪದ್ಧತಿ ರೂಢಿ ಮಾಡ್ಕೊಂಬಂದಿರ್ತಾರೋ ಆ ಥರನೇ ನಾವು ಮಾಡಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅವರದ್ದೇ ಆದ ವಿಭಿನ್ನವಾದ ಆಚರಣೆ ಇರುತ್ತೆ, ಪದ್ಧತಿ ಇರುತ್ತೆ. ಅದನ್ನು ಅವರು ಫಾಲೋ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಕೆಲವ್ರ ಮನೇಲಿ ಸ್ವೀಟ್ ಮಾಡಿ ಇಟ್ಟು ಪೂಜೆ ಮಾಡ್ತಾರೆ, ಇನ್ನು ಕೆಲವ್ರ ಮನೇಲಿ ನಾನ್ ವೆಜ್ ಖಾರ ಮಾಡಿ ಇಟ್ಟು ಪೂಜೆ ಮಾಡ್ತಾರೆ. ಒಬ್ರೊಬ್ಬರು ಮನೇಲಿ ಒಂದೊಂದು ಥರ ರೂಢಿ ಮಾಡ್ಕೊಂಬಂದಿರ್ತಾರೆ. ಅದನ್ನು ನಾವು ಹಿರಿಯರಿಂದ ತಿಳ್ಕೊಂಡು ನಾವು ಅದು ಯಾವ ಥರ ಪದ್ಧತಿ ಇರುತ್ತೋ ಅದೇ ಥರ ನಾವು ಮಾಡ್ಕೊಂಡು ಹೋಗಬೇಕು. ಈ ಪಿತೃಪಕ್ಷ ಹುಣ್ಣಿಮೆಗೆ ಪ್ರಾರಂಭ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಮೊದಲನೇ ವಾರದ ಮಾಡ್ತಾರೆ, ಕೆಲವರು ಎರಡನೇ ವಾರ ಮಾಡ್ತಾರೆ, ಇನ್ನು ಕೆಲವರು ಕಂಪಲ್ಸರಿಯಾಗಿ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ದಿವಸನೇ ಮಾಡೋ ಪದ್ಧತಿನ ನಡೆಸ್ಕೊಂಬಂದಿರ್ತಾರೆ. ಇನ್ನು ಕೆಲವ್ರ ಮನೇಲಿ ಹೇಗಿರುತ್ತೆ ಅಂದರೆ, ಈ ಪಿತೃಪಕ್ಷದಲ್ಲಿ ಅವರು ಮಾಡಲ್ಲ ಹಿರಿಯರ ಪೂಜೆನ, ಈ ಪದ್ಧತಿ ಇರಲ್ಲ ಅವ್ರಿಗೆ. ಅಂಥವರು ದಸರಾ ಟೈಮಲ್ಲಿ ಮಾಡ್ತಾರೆ, ವಿಜಯದಶಮಿ, ಆಯುಧ ಪೂಜೆ, ಈ ಸಮಯದಲ್ಲಿ ಪಿತೃಪಕ್ಷ ಆಚರಣೆ ಮಾಡ್ತಾರೆ. ಈ ರೀತಿ ಅವರ ಮನೆಯ ಪದ್ಧತಿ ಪ್ರಕಾರ ನಾವು ಆಚರಣೆ ಮಾಡಬೇಕಾಗುತ್ತೆ. ಇನ್ನು ಕೆಲವರು ಪಿತೃಪಕ್ಷನ ದೀಪಾವಳಿ ಹಬ್ಬದಂದು ಆಚರಣೆ ಮಾಡ್ತಾರೆ, ಅಥವಾ ಯುಗಾದಿ ಹಬ್ಬದಲ್ಲಿ ಅವ್ರ ಮನೇಲಿ ಹೇಗೆ ಬಂದಿರುತ್ತೋ ಹಾಗೆ ಆಚರಣೆ ಮಾಡೋರು ಇರ್ತಾರೆ. ಹೀಗೆ ಅವ್ರವ್ರ ಮನೇಲಿ ಹಿರಿಯರು ಯಾವ ರೀತಿ ನಡೆಸ್ಕೊಂಬಂದಿರ್ತಾರೋ ಅದೇ ರೀತಿ ಆಚರಿಸ್ಬೇಕು. ಬೇರೆಯವ್ರನ್ನ ಕೇಳಿ ಮಾಡೋದು, ಹೊಸದಾಗಿ ಮಾಡೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಈ ಪಿತೃಪಕ್ಷ ಆಚರಣೆ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬ ಇದೆ. ಇವಾಗ ನಾವು ಎಷ್ಟೋ ಪೂಜೆಗಳನ್ನ ಮಾಡಿರ್ತೀವಿ, ಅದರ ಪೂರ್ತಿ ಫಲ ಸಿಗಬೇಕು ಅಂದರೆ ಈ ಪಿತೃಪಕ್ಷ ಪೂಜೆ ಮಾಡಿದ್ರೇ ನಮಗೆ ಸಿಗೋದು. ಹಿಂದೂ ಪುರಾಣದ ಪ್ರಕಾರ ಮೂರು ತಲೆಮಾರುಗಳ ಪಿತೃಗಳ ಆತ್ಮವು ಭೂಮಿ ಮತ್ತು ಸ್ವರ್ಗಲೋಕದ ಮಧ್ಯ ಇರುವ ಪಿತೃಲೋಕಕ್ಕೆ ಈ ದಿನಗಳಲ್ಲಿ ಬರ್ತಾರೆ ಅಂತ ನಂಬಿಕೆ ಇದೆ. ಅದಕ್ಕೆ ಈ ದಿನಗಳಲ್ಲಿ ಪೂಜೆ ಮಾಡಿದ್ರೆ ಹಿರಿಯರಿಗೆ ಒಳ್ಳೆಯದು ಅಂತ. ಕೆಲವ್ರಿಗೆ ಕನಸಿನಲ್ಲಿ ಕಾಗೆ ಬರುತ್ತೆ, ಅದರ ಅರ್ಥ ಪಿತೃಗಳು ನಮ್ಮ ಕನಸಿನ ರೂಪದಲ್ಲಿ ಬರ್ತಾರೆ ಅಂತ. ಅವ್ರವ್ರದ್ದೇ ಆದ ನಂಬಿಕೆಗಳಿರುತ್ತೆ. ಇವಾಗ ಎಡೆ ಎಲ್ಲ ಅವ್ರಿಗೆ ಏನೇನು ಇಷ್ಟ ಇರುತ್ತೋ ಎಲ್ಲ ಮಾಡಿ ಎಡೆ ಇಟ್ಟಿರ್ತೀವಿ, ಕಾಗೆ ಬಂದು ಮುಟ್ಟಿದ್ರೆ ತೊಗೊಂಡು ಹೋಗ್ತವ್ರೆ, ಈ ಥರ ಅವ್ರವ್ರದ್ದೇ ಆದ ನಂಬಿಕೆ ಇರುತ್ತೆ ಪಿತೃಗಳು ಯಾವುದೋ ರೂಪದಲ್ಲಿ ಬಂದು ನಮ್ಮ ಪೂಜೆನ ಸ್ವೀಕರಿಸ್ತಾರೆ ಅನ್ನೋದು. ಇದೇ ಕಾರಣಕ್ಕೆ ಪಿಂಡ ಪ್ರಧಾನ ಅಂತ ತರ್ಪಣ ಬಿಡುವಾಗ ಕೇವಲ ಮೂರು ತಲೆಮಾರುವರೆಗಿನ ಪಿತೃಗಳನ್ನು
ಸ್ಮರಣೆ ಮಾಡ್ತಾರೆ. ಸಾಮಾನ್ಯವಾಗಿ ನೀವೆಲ್ಲ ಪೂಜೆ ಮಾಡ್ತಿರ್ತೀರ ಅಲ್ವಾ, ಪೂಜೆ ಮಾಡುವಾಗ ಇದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಪಿತೃಪಕ್ಷದ ಬಗ್ಗೆ ಸಿಂಪಲ್ಲಾಗಿ ಹೇಳೋದಾದರೆ, ಮಹಾಲಯ ಅಮಾವಾಸ್ಯೆ ದಿವಸ ಪೂಜೆ ಮಾಡ್ತಾರೆ, ಹಾಗೆ ಬೇರೆ ದಿನಗಳಲ್ಲಿ ಪೂಜೆ ಮಾಡೋದನ್ನು ನಾನು ತಿಳಿಸಿದ್ದೀನಿ. ಇನ್ನೂ ಕೆಲವು ಮನೆಗಳಲ್ಲಿ ತುಂಬ ಕಷ್ಟಪಡ್ತಾ ಇರ್ತಾರೆ, ನಮಗೆ ಸಂತಾನ ಇಲ್ಲ ಎಂದು ಕೊರಕ್ತಾ ಇರ್ತಾರೆ, ತುಂಬ ಕಷ್ಟಗಳು ಎದುರಿಸ್ತಾ ಇರ್ತಾರೆ. ಈ ಪಿತೃಪಕ್ಷ ಆಚರಣೆ ಮಾಡದೇ ಇದ್ದಾಗ ಇಂತಹ ಸಮಸ್ಯೆಗಳು ಹೆಚ್ಚಾಗುತ್ತೆ. ಹಾಗಾಗಿ ಯಾವುದಾದರೂ ಪೂಜೆಯ ಪೂರ್ತಿ ಫಲ ಮತ್ತು ಶುಭ ಫಲಗಳು ನಮ್ಮ ಜೀವನದಲ್ಲಿ ಸಿಗಬೇಕು ಅಂದರೆ, ನಾವು ಜೀವನದಲ್ಲಿ ಮುಂದೆ ಬರಬೇಕು, ಏಳಿಗೆ ಆಗಬೇಕು, ನಮ್ಮ ಮನೆಯಲ್ಲಿ ಸುಖ ಸಂತೋಷದಿಂದ ಇರಬೇಕು ಅಂದರೆ ಈ ಪಿತೃಪಕ್ಷ ಆಚರಣೆನ ನಮ್ಮ ಯಥಾಶಕ್ತಿಯಾದರೂ ಕಂಪಲ್ಸರಿ ಮಾಡಲೇಬೇಕು. ಈ ಪಿತೃಪಕ್ಷದ ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ತುಂಬ ಇದೆ, ಆದರೆ ಇವಾಗ ಯಾವ ದಿನ ಬಂದಿದೆ, ಯಾವ ಥರ ಪೂಜೆ ಮಾಡಬೇಕು ಅಂತೆಲ್ಲ ನಾನು ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮರಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.